மகாலட்சுமி. ಈಗಿ ಹಾಲನ್ನ ನಿನ್ ಗಂಡ ನಿನಗ ಅರ್ಧ ಕೊಡಿಸಿ ಮಿಕ್ಕಿದ ಅರ್ಧ ಅವನ್ ಕುಡಿಬೇಕು. ಅಮ್ಮ ಹೇಳು. ಅದೇನಂದ್ರೆ, ರಾಜ ಅವರು ದೊಡ್ಡ ಜಮೀನ್ದಾರರು, ಅವರು ನನಗ್ ಸೇವೆ ಮಾಡೋದು ಅಂದ್ರೆ ಪಾಪ. ಅವರು ನನಗ್ ಸೇವೆ ಮಾಡ್ತಾ ಕಷ್ಟ ಪಡ್ತಿದ್ರೆ ನನಗೆ ಒಂಥರ ಹಿಂಸೆ ಆಗ್ತಿತ್ತಮ್ಮ. ಅದಕ್ಕೆ ಅವ್ರಿಗೆ ಈ ಪರೀಕ್ಷೆನೂ ಬೇಡ, ಏನೂ ಬೇಡ. ದಯವಿಟ್ಟು ನಿಲ್ಲಿಸಿ ಅಮ್ಮ. ಇದಕ್ಕೆ ನಿನ್ನಲ್ಲಿರೋ ಈ ಭಾವನೆಯನ್ನು ಹೋಗ್ಲಾಡಿಸ್ಬೇಕು ಅಂತಾನೆ ಪರೀಕ್ಷೆ ಅನ್ನೋ ಹೆಸರಿನಲ್ಲಿ ರಾಜ್ ಬಹದ್ದೂರ್ ಕೈಲಿ ನಿನಗೆ ಸೇವೆ ಮಾಡಿಸ್ತಾ ಇರೋದು. ಏನು ಅರ್ಥ ಆಗ್ಲಿಲ್ವಾ? ರಾಜ್ ಬಹದ್ದೂರ್ ಜೊತೆ ನೀನ್ ಸಂಸಾರ ಮಾಡ್ತಾ ಇದ್ರು, ನಿನ್ ಮನಸ್ಸಿನಲ್ಲಿ ರಾಜ್ ಬಹದ್ದೂರ್ ಸ್ಟೇಟಸ್ ಏನು, ನನ್ ಸ್ಟೇಟಸ್ ಏನು ಅನ್ನೋ ಭಾವನೆ ತುಂಬಾ ಗಟ್ಟಿಯಾಗಿ ಊರ್ಬಿಟ್ಟಿದೆ. ಇಂಥ ಭಾವನೆಗಳಿಂದ ದೂರ ಜಾಸ್ತಿ ಆಗುತ್ತೋ ಹೊರತು ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಬೆಳೆಯಲ್ಲ. ಅನ್ನ ಮಾಡಬೇಕು ಅಂದ್ರೆ ಅಕ್ಕಿ ಜೊತೆ ನೀರು ಕೂಡ ಬೇಕು. ಇಲ್ಲಿ ಎರಡೂ ಅವಶ್ಯಕತೆ ಇದೆ, ಎರಡೂ ಸಮಾನವಾಗಿದೆ. ಯಾವ್ದಿಲ್ಲದೆ ಹೋದ್ರೂ ಆ ಅನ್ನಕ್ಕೆ ಪರಿಪೂರ್ಣತೆ ಇರಲ್ಲ. ಗಂಡ ಹೆಂಡತಿ ಬಂಧನ ಕೂಡ ಅಂಥದ್ದೇ. ಒಂದು ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ರು ಸಮಾನರೇ, ಅದು ಬಿಟ್ಟು ಒಬ್ರು ಮೇಲು ಒಬ್ರು ಕೀಳು ಅಲ್ಲ. ಹಾಗಲ್ದೆ ಹೋದ್ರೆ ಆ ಸಂಸಾರದಲ್ಲಿ ಅಧಿಕಾರ ಇರುತ್ತೆ ಹೊರತು ಪ್ರೀತಿ ಇರಲ್ಲ. ಅದಕ್ಕೆ ರಾಜ್ ಬಹದ್ದೂರ್ ನಿಂಗೆ ಈಗ ಸೇವೆ ಮಾಡ್ದ ಅಂತಾನೆ ಅನ್ಕೋ. ನಿನ್ನಲ್ಲಿ ಆ ಮುಜುಗರ ಹೋಗಿ ಪ್ರೀತಿ ಹುಟ್ಟುತ್ತೆ. ಈ ಹಾಲನ್ನ ಯಾಕೆ ಹಂಚ್ಕೊಂಡು ಕುಡಿಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ ಗೊತ್ತಾ? ನೀವಿಬ್ರು ಹಾಲು ಪಂಚಾಮೃತ ತರ ಬೆರ್ತ್ ಹೋಗಿ ನಿಮ್ ಸಂಸಾರ ಸಿಹಿಯಾಗಿ 100 ವರ್ಷ ಆನಂದವಾಗಿ ಅನ್ಯೋನ್ಯವಾಗಿರ್ಬೇಕು ಅಂತ. ನಿನ್ ಮುಖದಲ್ಲಿ ಇಂಥ ಸಂತೋಷನ ಇಷ್ಟು ದಿನದ ಮೇಲೆ ನೋಡ್ತಿದ್ದೀನಿ. ಈ ಸಂತೋಷ ಯಾವಾಗ್ಲೂ ಹೀಗೆ ಇರ್ಬೇಕು. ನಡಿ. ರಾಜ್ ಬಹದ್ದೂರ್, ನೀವು ಗಂಡ ಹೆಂಡತಿ ಇಬ್ರು ಕುಡಿಯೋದಕ್ಕೆ ಹಾಲು. ಏನು ನಾವಿಬ್ರಿದ್ದೀವಿ ಒಂದೇ ಗ್ಲಾಸ್ ಏನಪ್ಪ ಅಂತ ಯೋಚನೆ ಮಾಡ್ತಿದ್ಯಾ? ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅನ್ನೋದು ಪ್ರತಿದಿನ ಹೊಸದಾಗಿರ್ಬೇಕು ಅಂತಂದ್ರೆ ಇಂಥದ್ದನ್ನೆಲ್ಲ ಪ್ರತಿದಿನ ಹಂಚ್ಕೊತಾನೆ ಇರ್ಬೇಕಪ್ಪ. ಹೇಳಿದ ಅರ್ಥ ಆಯ್ತಲ್ಲ? ಸರಿ, ನಾನು ಹೊರಡ್ತೀನಿ ಹಾಗಾದ್ರೆ. ತಗೋ ರಾಜ್ ಬಹದ್ದೂರ್, ಚೆನ್ನಾಗಿ ನೆನ್ಪಿಟ್ಕೋ, ನೀನು ಮಹಾಲಕ್ಷ್ಮಿಗೆ ಸೇವೆ ಮಾಡಬೇಕು. ನಿನ್ ಕೈಯಿಂದನೇ ನೀನೇ ಮಹಾಲಕ್ಷ್ಮಿಗೆ ಆ ಹಾಲ್ನ ಕುಡಿಸಿ ಮಿಕ್ಕಿದ ಹಾಲ್ನ ನೀನ್ ಕುಡಿಬೇಕು. ಅರ್ಥ ಆಯ್ತಾ? ಹಲೋ ಅಮ್ಮ. ವಸುಂಧರಾ, ನಾನು ನಿಮ್ಮ ಅಣ್ಣ. ಅಣ್ಣ,
ಹೇಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಬ್ರಹ್ಮಾಂಡವಾಗಿದ್ದೀನಣ್ಣ. ಮಕ್ಕಳು ಹೇಗಿದ್ದಾರಮ್ಮ? ತುಂಬಾ ಸಂತೋಷವಾಗಿದ್ದಾರೆ. ಅಣ್ಣ, ಮಕ್ಕಳನ್ನ ಇಲ್ಲಿ ಕಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ನನ್ನ ಅಳಿಯ, ನನ್ನ ಮಗಳು ನನ್ನ ಕಣ್ಮುಂದೆ ಓಡಾಡ್ತಿದ್ರೆ ಈ ಮನ್ಸಿಗೆ ಎಷ್ಟು ಸಂತೋಷ ಆಗ್ತದೆ ಅಂತ ನನ್ನ ಮಾತಲ್ಲಿ ಹೇಳಕ್ಕಾಗ್ತಿಲ್ಲ ಅಣ್ಣ. ನಾಲ್ಕೈದು ಹಬ್ಬ ಸೇರಿಸಿ ಒಂದೇ ಸಲ ಬಂದಂಗಿದೆ ಅನ್ಕೋ. ಅಮ್ಮ, ಅವರ ಸಂತೋಷದ ಬಗ್ಗೆ ನೀ ಹೇಳ್ತಾ ಇದ್ರೆ ನನ್ಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಿದ್ಯಮ್ಮ. ನನಗೆ ತುಂಬಾನೇ ಸಂತೋಷ ಆಯ್ತು. ಹೌದು ಅಣ್ಣ, ರಾಜ್ ಬಹದ್ದೂರ್ ಮೇಲೆ ಯಾರು ದಾಳಿ ಮಾಡಿದ್ದು ಅಂತ ತಿಳ್ಕೊ ಅಂತ ಹೇಳ್ದೆ ಅಲ್ವಾ? ಎನ್ಕ್ವೈರಿ ಮಾಡಿದ್ಯಾ? ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಮ್ಮ. ನಮ್ಮಪ್ಪ ಏನು ಹೀರೋ ಸಾಯಿ ಕುಮಾರ್ ಸಿನಿಮಾಗಳ ಹಾಗೆ ಎನ್ಕ್ವೈರಿ ಅಂತ ದೊಡ್ಡ ದೊಡ್ಡ ಡೈಲಾಗ್ಗಳನ್ನ ಹೊಡಿತಾ ಇದ್ದಾರೆ. ಯಾವ ವಿಷಯದ ಬಗ್ಗೆ ಆಗಿರ್ಬೋದು? ಗಜಪತಿ ಅಲ್ಲ ಅಂತ ನೀನ್ ಎಷ್ಟು ಹೇಳಿದ್ರು ಸರಿ, ನನ್ಗೆ ಯಾಕೋ ಅವನ ಮೇಲೆ ಅನುಮಾನವಾಗಿದೆ. ಯಾಕೆಂದ್ರೆ ಅವತ್ತು ವಿಷ ಹಚ್ಚಿದ ಕತ್ತಿಯಿಂದ ರಾಜಬಹದ್ದೂರ್ನ ಸಾಯಿಸ್ಬೇಕು ಅಂತ ನೋಡ್ದ ಅಲ್ವಾ? ನಿಜ ಕಣಮ್ಮ, ಆದರೆ ಈಗ ರಾಜಬಹದ್ದೂರ್ ಮೇಲೆ ನಡೆದ ದಾಳಿಲಿ ಆ ಗಜಪತಿ ಕೈವಾಡ ಇಲ್ಲ ಅಂತ ನಾನ್ ಮಾಡಿಸಿದ ಎನ್ಕ್ವೈರಿಲಿ ಗೊತ್ತಾಗಿದೆ. ಮತ್ತೆ ಗಜಪತಿ ಅಲ್ಲದೆ ರಾಜಬಹದ್ದೂರ್ ಮೇಲೆ ದಾಳಿ ಮಾಡೋ ಅವಶ್ಯಕತೆ ಬೇರೆ ಯಾರಿಗಿದೆ? ಅದೇ ಗೊತ್ತಾಗ್ತಾ ಇಲ್ಲಮ್ಮ. ರಾಜಬಹದ್ದೂರ್ ಮೇಲೆ ಅಷ್ಟು ದ್ವೇಷ ಯಾರಿಗಿದೆ ಅಂತ ನನಗೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅಣ್ಣ, ಈ ಎನ್ಕ್ವೈರಿನ ನಿಲ್ಲಿಸ್ಬೇಡ. ರಾಜಬಹದ್ದೂರ್ ಮೇಲೆ ದಾಳಿ ಮಾಡಿದ ಯಾರು ಅಂತ ಗೊತ್ತಾಗ್ಬೇಕು, ಅವನ ಅಂತ್ಯ ನೋಡ್ಬೇಕು. ಸರಿ ಕಣಮ್ಮ, ನನ್ನ ಮಗನ ಮೇಲೆ ದಾಳಿ ಮಾಡಿದವನ್ನ ಅಷ್ಟು ಸುಲಭವಾಗಿ ಹೇಗೆ ಬಿಟ್ಬಿಡ್ತೀನಿ? ಖಂಡಿತವಾಗ್ಲೂ ಅವನ ಅಂತ್ಯನ ನೋಡೋಣ. ಆಯ್ತು ಅಣ್ಣ, ಸರಿ ಇರ್ತೀನಿ. ಹಾ ಸರಿ ಕಣಮ್ಮ. ಗಜಪತಿ ಕಾಲ್ ಅಂದ್ರೆ ನಾನ್ ಸಿಕ್ಕಾಕೋತೀನೇನು, ಏನ್ ಮಾಡ್ಲಿ? ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಇಂದು, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ. ಚಂದ ಅಪರಾಧ ಒಂದು ಸುಮ್ಮನೆ ಜರುಗಿದೆ ಇಂದು, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ, ಹೃದಯದ ಒಳಗೊಳಗೆ ಪ್ರೀತಿಯ ಜೊತೆ ಜೊತೆಗೆ. ಮಹಾಲಕ್ಷ್ಮಿ, ಹಾಲು ಕುಡಿ. ಅಯ್ಯೋ ಬೇಡ ನನ್ಗೆ. ಪರವಾಗಿಲ್ಲ, ಕುಡಿ. ಕಣ್ಣೇನು ಹೇಳದೆ ಕಿರುನಗೆಯ ಚೆಲ್ಲದೆ ಕಾಡಿಗೆಯ ಜಾರಿದೆ ನಕ್ಕು ಮಾತಾಡಿದೆ. ಮನವಿಯನ್ನು ಮಾಡದೆ ಚಳುವಳಿಯ ನಡೆಸದೆ ದೇವರೇ ನಾಚಲು ಸ್ವರ್ಗವೇ ಜಾರಿದೆ. ಬದಲಾಗಬಹುದು